ब्रेकिंग न्यूज सचिव डीके शिवकुमार मत्तोंदु संकष्ट एदुरागिदे। डीके शिवकुमार आईटी बेनामी सेल नोटिस सिक्किदे। बेनामी आस्ति सुळियल्लि सिलुकिरुवंत जलसंपन्मूल सचिवरिगे ईग ಯಾವ ರೀತಿ ಇದು ಸಂಕಟ ಆಗುತ್ತೆ ಮತ್ತು ಈ ಸಂಕಷ್ಟದಿಂದ ಯಾವ ರೀತಿ ಹೊರಗೆ ಬರ್ತಾರೆ ಅನ್ನುವ ಕುತೂಹಲ ಗರಿಗೆದರಿದೆ। ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಅನ್ನು ನೋಟಿಸ್ ನ ನೀಡಿದೆ ಐಟಿ ಬೆನಾಮಿ ಸೆಲ್। ಆಸ್ತಿಗಳ ಖರೀದಿ ಮೂಲ ತಿಳಿಸಲು 90 ದಿನಗಳ ಕಾಲಾವಕಾಶವನ್ನ ಕೊಡಲಾಗಿದೆ। ಬೆನಾಮಿ ಆಸ್ತಿ ಬಗ್ಗೆ ವಿವರಣೆ ಕೇಳಿ ಡಿಕೆಶಿಗೆ ಐಟಿ ನೋಟಿಸ್ ಜಾರಿ ಮಾಡಲಾಗಿದೆ। ಪ್ರಾಥಮಿಕವಾಗಿ ನೋಟಿಸ್ ನ ಜಾರಿ ಮಾಡಿದೆ ಐಟಿ ಇಲಾಖೆ। ಆಸ್ತಿ ಮೂಲದ ಬಗ್ಗೆ ಮಾಹಿತಿ ನೀಡದೆ ಹೋದಲ್ಲಿ ಡಿಕೆಶಿ ಆಸ್ತಿ ಜಪ್ತಿ ಸಾಧ್ಯತೆ ಅನ್ನುವ ಮಾಹಿತಿ ನೀಡಿದ್ದಾರೆ। ನಿಮ್ಮ ಟಿವಿ5 ಗೆ ಲಭ್ಯ ಆಗ್ತಾ ಇದೆ। सचिव डीके शिवकुमार मत्तोंदु संकष्ट एदुरागिदे वीक्षकरे। कारण इष्टे डीके शिवकुमार आईटी बेनामी सेल नोटिस कळुहिसलागिदे। बेनामी आस्ति सुळियल्लि जलसंपन्मूल सचिव डीके शिवकुमार सिक्काकोंडिद्दारे। प्रॉपर्टी अटैचमेंट अल्लि नोटिस नीडिदे आईटी बेनामी सेल। अंद्रे आस्तिगळ खरीदी मूल तिळिसलिक्के ईगागले 3 ತಿಂಗಳ ಅಂದ್ರೆ 90 ದಿನಗಳ ಕಾಲಾವಕಾಶವನ್ನ ಕೊಡಲಾಗಿದೆ। बेनामी आस्ति ಬಗ್ಗೆ ಸಂಪೂರ್ಣವಾದಂತ ಕ್ಲಾರಿಫಿಕೇಶನ್ ಕೊಡಬೇಕು, ಅದಕ್ಕೆ ಸಂಬಂಧಪಟ್ಟಂತ ವಿವರಣೆಯನ್ನ ಕೊಡಬೇಕು ಅಂತ ಡಿಕೆಶಿಗೆ ಐಟಿ ನೋಟಿಸ್ ಜಾರಿ ಮಾಡಿದೆ। ಪ್ರಾಥಮಿಕವಾಗಿ ಈಗಾಗಲೇ ಐಟಿ ಇಲಾಖೆ ನೋಟಿಸ್ ಜಾರಿ ಮಾಡಿದೆ। ಆಸ್ತಿ ಮೂಲದ ಬಗ್ಗೆ ಮಾಹಿತಿ ನೀಡದೆ ಹೋದರೆ, ಒಂದು ವೇಳೆ ಮಾಹಿತಿ ನೀಡಲಿಕ್ಕೆ ಆಗದೆ ಇದ್ದಲ್ಲಿ ಡಿಕೆ ಶಿವಕುಮಾರ್ ಅವರ ಆಸ್ತಿ ಜಪ್ತಿ ಸಾಧ್ಯತೆ ಕೂಡ ತಳ್ಳಿ ಹಾಕಬಹುದು। ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ कोर्ट करेस्पांडेंट जी मंजुनाथ। मंजुनाथ, 90 ದಿನಗಳ ಕಾಲಾವಕಾಶ ಕೊಡಲಾಗಿದೆ। ಇದರಲ್ಲಿ ಯಾವ ರೀತಿ ಸಂಕಷ್ಟ ಎದುರಾಗುತ್ತೆ ಡಿಕೆ ಶಿವಕುಮಾರ್ ಅವರಿಗೆ? ಇಲ್ಲಿವರೆಗೂ ಏನೆಲ್ಲ ಸವಾಲುಗಳನ್ನು ಎದುರಿಸಿಕೊಂಡು ಬರ್ತಿದ್ದಾರೆ? ವಾಟ್ ಇಸ್ ದ ಸ್ಟೇಟಸ್ ಮಂಜುನಾಥ್? ರಗಸೂರ್ಯ, ಏನು ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ಏನು ಐಟಿ ದಾಳಿ ನಡೆಸಿತು, ಈ ಒಂದು ಪ್ರಕರಣಕ್ಕೆ ಹಲವು ಕೂಡ ಹಲವು ಇಡಿ ಸೇರಿದಂತೆ ಹಲವು ಸಂಸ್ಥೆಗಳು, ತನಿಖಾ ಸಂಸ್ಥೆಗಳು ನೋಟಿಸ್ ಅನ್ನ ನೀಡಿದ್ವು. ಅದ್ರ ಜೊತೆಗೆ ಇತ್ತೀಚೆಗೆ ಕೂಡ ಡಿಕೆ ಶಿವಕುಮಾರ್ ಅವರು ಒಂದು ಐಟಿ ಪ್ರಕರಣದಿಂದ ಆರೋಪದಿಂದ ಮುಕ್ತಗೊಳಿಸಿ ಅಧೀನ ನ್ಯಾಯಾಲಯ ಒಂದು ಆದೇಶವನ್ನು ಕೂಡ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಒಂದು ರಿಲ್ಯಾಕ್ಸ್ ಮೂಡ್ಗೆ, ಅಂದ್ರೆ ಐಟಿ ಪ್ರಕರಣ ರದ್ದಾಯಿತು ಅಂತ ಹೇಳಿ ಒಂದು ಆರೋಪದಿಂದ ಖುಲಾಸೆ ಆಗಿದ್ದೀನಿ ಅಂತ ಒಂದು ರಿಲ್ಯಾಕ್ಸ್ ಮೂಡಲಿದ್ರು. ಆದ್ರೆ ಈಗ ಏನು ಐಟಿ ಇಲಾಖೆಯ ಬೇನಾಮಿ ಸೆಲ್ ಇದೆ, ಅದೊಂದು ನೋಟಿಸ್ ಅನ್ನ ನೀಡಿದೆ. ಪ್ರಮುಖವಾಗಿ ಏನು ಡಿಕೆ ಶಿವಕುಮಾರ್ ಅವರು ಏನು ಕಳೆದ ಹಲವು ವರ್ಷಗಳಿಂದ ಬೇನಾಮಿ ಹೆಸರಲ್ಲಿ ಆಸ್ತಿಗಳನ್ನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಐಟಿ ಇಲಾಖೆ ಈಗಾಗಲೇ ಏನು ದಾಳಿ ನಡೆಸಿದ್ದು ಆ ಸಂದರ್ಭದಲ್ಲಿ ವಶಪಡಿಸಿಕೊಂಡಿದ್ದ ದಾಖಲೆಗಳನ್ನ ಎನ್ಕ್ವೈರಿ ಮಾಡಿ ಅದರಲ್ಲಿ ಯಾವೆಲ್ಲ ಆದಾಯದ ಮೂಲ ಇಲ್ಲದಂತಹ ಜಮೀನುಗಳ, ಅಂದ್ರೆ ಆಸ್ತಿಗಳ ಒಂದು ವಿವರವಾದಂತಹ ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡು ಅದರ ಮೂಲದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಮಾಹಿತಿ ನೀಡಬೇಕು ಅಂತ ಹೇಳಿ 90 ದಿನಗಳ ಒಳಗಡೆ ಈ ಒಂದು ನೋಟಿಸ್ಗೆ ಉತ್ತರ ನೀಡಬೇಕು. ಒಂದ್ ವೇಳೆ ಯಾಕೆ ನೀವು ಉತ್ತರ ನೀಡದೇ ಇದ್ರೆ ನಿಮ್ಮ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ತೇವೆ ಅಂತ ಹೇಳಿ ಒಂದು ನೋಟಿಸ್ ಅನ್ನ ನೀಡಿರುವಂತದ್ದು. ಈ ಒಂದು ಪ್ರಕ್ರಿಯೆ ಇನ್ನೇನು ಈಗಾಗಲೇ ನೋಟಿಸ್ ತಲುಪಿದ್ದು ಡಿಕೆ ಶಿವಕುಮಾರ್ ಅವರು ತಮ್ಮ ಚಾರ್ಟೆಡ್ ಅಕೌಂಟ್ ಮುಖಾಂತರ ಯಾವ ರೀತಿ ಐಟಿ ಇಲಾಖೆಯ ಬೇನಾಮಿ ಸೆಲ್ಗೆ ಯಾವ ರೀತಿ ಉತ್ತರ ಕೊಡಬೇಕು ಮತ್ತೆ ಆದಾಯದ ಮೂಲವನ್ನ ಯಾವ ರೀತಿ ತೋರಿಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ತಮ್ಮ ಚಾರ್ಟೆಡ್ ಅಕೌಂಟ್ ಅವರ ಮೂಲಕ ಮಾಹಿತಿಯನ್ನ ಮತ್ತೆ ಒಂದು ಯಾವ ರೀತಿ ಉತ್ತರ ನೀಡಬೇಕು ಅನ್ನೋದ್ರ ಬಗ್ಗೆ ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿರುವಂತದ್ದು ರಾಘವ್ ಸೂರ್ಯ.